ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೈವಿಕ ಸಮಾಧಾನ ಮತ್ತು ದೈವಿಕ ಬಲ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 29:11 ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವೆನು. ಇಂದು ನಾವು ಹೊಸ ದಿನದಲ್ಲಿ ಇದ್ದೇವೆ. ಈ ದಿನ ನಾವು ಎದುರಿಸಬೇಕಾದ ಸಮಸ್ಯೆಗಳ ಬಗ್ಗೆ ಒಂದು ವೇಳೆ ಚಿಂತೆ ಕಳವಳಗೊಂಡಿರಬಹುದು. ಆದರೆ ನಾವು ಧೈರ್ಯಗೊಂಡು ನಂಬಿಕೆಯಿಂದ ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ನಂಬಿಕೆಯಿಂದ ಮುನ್ನುಗ್ಗಿ ದೇವರು ನಿಜಕ್ಕೂ ನಿಮ್ಮನ್ನು ಬಲಪಡಿಸಿ ಬಲವನ್ನು ಕೊಡುತ್ತಾರೆ. ನಿಮ್ಮ ಜೀವಿತದಲ್ಲಿ ನಡೆಯಬೇಕಾದ ಸಂಗತಿಗಳನ್ನು ದೇವರ ಕೈಗಳಲ್ಲಿ ಒಪ್ಪಿಸಿ ದೇವರನ್ನು ನಂಬಿ ಆಗ ಕರ್ತನು ನಿಮ್ಮ ಕಾರ್ಯಗಳನ್ನು ಸಿದ್ಧಿಗೆ ತರುವನು. ನೀವು ಮಾಡಬೇಕಾಗಿರುವುದು ಅಂದರೆ ಸಮಾಧಾನದ ದೇವರನ್ನು ನಿನ್ನ ಸ್ವಂತ ಮಾಡಿಕೊಂಡಾಗ ಆತನು ನಿನ್ನ ಮನದಲ್ಲಿ ನೆಲೆಸಿ ನಿನ್ನ ಜೊತೆ ನಡೆಯುತ್ತಾರೆ. ಯೇಸು ಸ್ವಾಮಿಯನ್ನು ಯಾವಾಗಲೂ ನಿನ್ನ ಹೃದಯದಲ್ಲಿ ಇಟ್ಟುಕೊಂಡು ನಿನ್ನೊಡನೆ ಇರುವಂತೆ ನೋಡಿಕೋ. ಸಹಿಸಲಾರದ ಎಲ್ಲ ವಿಷಯವನ್ನು ಆತನಿಗೆ ಬಿಟ್ಟು ಬಿಟ್ಟು ದೇವರನ್ನ ನಂಬೋ. ಆಗ ನಿಶ್ಚಯವಾಗಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕೆಲಸದಲ್ಲಿ ಒಂದು ದೈವಿಕವಾದ ಸಮಾಧಾನ, ಒಂದು ದೈವಿಕವಾದಂಥ ಬಲವನ್ನು ಪಡೆಯುವಿರಿ. ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಮನೆಯ ಯಜಮಾನನು ತನ್ನ ಮಗಳನ್ನು ಮದುವೆ ಮಾಡಿ ಕೊಡುವುದಾಗಿ ಒಂದು ದಿನಾಂಕವನ್ನು ನಿಗದಿಪಡಿಸಿದರು. ಆ ದಿನಗಳು ಸಮೀಪಿಸುತ್ತಿದ್ದಂತೆ ಎಲ್ಲ ಅನೇಕ ವ್ಯವಸ್ಥೆಗಳು ಮಾಡಬೇಕಾಗಿತ್ತು, ಅನೇಕ ಕಾರ್ಯಗಳನ್ನು ಮಾಡಬೇಕಾಗಿತ್ತು. ಆದರೆ ಈ ತಂದೆ ಬಹಳ ಶಾಂತತೆಯಿಂದಲೂ ಬಹಳ ನೆಮ್ಮದಿಯಿಂದಲೂ ಇದ್ದನು. ಆ ಒಂದು ಮದುವೆ ಮಾಡಿಕೊಡಬೇಕು ಹಾಗೆ ಹೀಗೆ ಎಂಬಂಥ ಯಾವ ಚಿಂತೆ ಅವರನ್ನು ಕಾಡಿಸುತ್ತಾ ಇರಲಿಲ್ಲ. ಸಂಬಂಧಿಕರೆಲ್ಲ ಆಗಾಗ ಕೇಳ್ತಾ ಇದ್ರು, ಎಲ್ಲ ವ್ಯವಸ್ಥೆ ಮಾಡಿದ್ದೀರಾ, ಏನಾದರೂ ಇದ್ರೆ ಹೇಳ್ರಿ, ನಾವು ಮಾಡ್ತೇವೆ ಅಂತ ಹೇಳಿದಾಗ ಅವರು ಮುಗುಳ್ನಕ್ಕೂ ಏನನ್ನೂ ತಿಳಿಸ್ತಾ ಇರಲಿಲ್ಲ. ಆಗ ಹತ್ತಿರದ ನೆಂಟರು ಬಂದು ಮಿತ್ರಾದಿಗಳು ಕೋಪಿಸಿಕೊಂಡು ಎಷ್ಟು ಒಂದು ಜವಾಬ್ದಾರಿ ಇಲ್ಲದೆ ನಡೆದುಕೊಳ್ತಾ ಇದ್ದಾರೆ ನೋಡ್ರಿ ಎಂಬುದಾಗಿ ಬೈತಾ ಇದ್ರು. ಆದರೆ ಇವರೆಲ್ಲವನ್ನು ಬಹಳವಾಗಿ ಸುಲಭವಾಗಿ ಸುಮ್ಮನೆ ತೆಗೆದುಕೊಂಡು ಅವರು ಬಹಳ ಸಂತೋಷದಿಂದ ಉಲ್ಲಾಸದಿಂದ ಇದ್ದರು. ಆ ದಿನ ಮದುವೆ ದಿನ ಬಂದಾಗ ಕುಟುಂಬದಲ್ಲಿ ಎಲ್ಲರೂ ತಮ್ಮ ಜವಾಬ್ದಾರಿಯನ್ನು ಹಂಚಿಕೊಂಡರು. ಎಲ್ಲವೂ ಓ ಸ್ತೋತ್ರ ಒಳ್ಳೆ ರೀತಿಯಲ್ಲಿ ನಡೆಯಿತೋ. ಆ ಮದುವೆಯ ಆ ದಿನ ಸಮಾರಂಭ ಬಹಳ ಸ್ಮರಣೀಯವಾಗಿ ಮುಗಿಯಿತು. ಎಲ್ಲವೂ ಮುಗಿದ ನಂತರ ಮುಗುಳ್ನಗೆಯಿಂದ ಆ ತಂದೆ ಹೀಗೆ ಹೇಳಿದರು, ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವರು. ಇದು ನನ್ನ ಅನುಭವ, ನನ್ನ ನಂಬಿಕೆ. ನನಗೆ ಬಲವಾದ ನಂಬಿಕೆ ನನ್ನ ದೇವರಲ್ಲಿತ್ತು. ಆದ್ದರಿಂದ ನಾನು ಚಿಂತೆ ಪಡಲಿಲ್ಲ, ಕಳವಳ ಪಡಲಿಲ್ಲ. ತಕ್ಕ ಸಮಯದಲ್ಲಿ ಎಲ್ಲವನ್ನು ದೇವರು ನನಗೆ ಮಾಡಿಕೊಟ್ಟರು. ನಿಮ್ಮ ಬೆಂಬಲ ಮತ್ತು ಸಹಾಯಕ್ಕಾಗಿ ವಂದಿಸ್ತೇನೆಂಬುದಾಗಿ ಆ ಬಂಧು ಮಿತ್ರಾದಿಗಳನ್ನು ವಂದಿಸಿದರು. ಆಗ ಆ ಬಂಧು ಮಿತ್ರಾದಿಗಳು ಅವರನ್ನು ನೋಡಿ ಬಹಳ ಆಶ್ಚರ್ಯಪಟ್ಟರು. ಈಗ ನಮಗೆ ನಿಮ್ಮ ಜಯದ ಗುಟ್ಟು ತಿಳಿದಿದೆ. ನೀವು ದೇವರನ್ನ ಆತ್ಕೊಂಡ್ರೆ ದೇವರ ಎಲ್ಲವನ್ನು ನಿಮ್ಮ ಮಗಳ ಮದುವೆಯ ಕಾರ್ಯವನ್ನು ಮಾಡಿ ಮುಗಿಸಿದರು ಎಂಬುದಾಗಿ ಅವರು ಸಹ ಕರ್ತನ ನಾಮವನ್ನು ಮಹಿಮೆ ಪಡಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಕಳವಳವ, ಅಯ್ಯೋ ಅದನ್ನು ಹೇಗೆ ಮಾಡಬೇಕು, ಇದನ್ನು ಹೇಗೆ ಮಾಡಬೇಕು, ಹೊಸ ಪ್ರಾಜೆಕ್ಟು, ಈ ಕೆಲಸ, ಆ ಕೆಲಸ, ನಾನು ಹೇಳ್ತೇನೆ, ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ. ದೇವರ ಮೇಲೆ ಆತುಕೊಳ್ಳ್ರೆ, ದೇವರ ಬಲವನ್ನು ಎದುರು ನೋಡ್ರಿ. ದೇವರು ನಿಮ್ಮನ್ನು ಬಲಪಡಿಸಿ ಓ ಸ್ತೋತ್ರ ಎಲ್ಲ ಕಾರ್ಯಗಳನ್ನು ನಿಮಗೋಸ್ಕರವಾಗಿ ಮಾಡಿ ಮುಗಿಸುತ್ತಾರೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ. ದೇವರೇ, ಈ ದಿನ ಕೂಡ ಸ್ವಾಮಿ ನಾವು ವಾಕ್ಯ ಧ್ಯಾನಿಸಿದ ಹಾಗೆ ನಿನ್ನ ಪ್ರಜೆಗಳಿಗೆ ಸ್ವಾಮಿ ಯಾವಾಗಲೂ ಸುಕ್ಷೇಮ ಇರುತ್ತದೆ, ನಿನ್ನ ಮಕ್ಕಳಿಗೆ ಯಾವಾಗಲೂ ನೆಮ್ಮದಿ ಇರುತ್ತದೆ ಸ್ವಾಮಿ. ನಾನು ಕೂಡ ನಿಮ್ಮನ್ನು ನಂಬ್ತೇನೆ. ಎಂಥ ಪರಿಸ್ಥಿತಿ ಬಂದರೂ ಏನೇ ಆದರೂ ನಿನ್ನನ್ನು ನಂಬ್ತೇನೆ. ನನ್ನನ್ನು ನಡೆಸಪ್ಪ, ನನ್ನ ಜೀವಿತದಲ್ಲಿ ಗೊಂದಲಗಳ ಅನುಭವವನ್ನು ನೀಗಿಸಿರೆಂಬುದಾಗಿ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯೇಸಪ್ಪ, ಈ ಸುಂದರವಾದ ದಿನಕ್ಕಾಗಿ, ಸುಂದರವಾದ ಸಮಯಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ. ನಮ್ಮ ಜೀವಿತದಲ್ಲಿ ನೀವು ಆಳ್ವಿಕೆ ಮಾಡಿರಿ.
ದೇವರ ಸ್ತೋತ್ರ, ಅದು ಎಂಥ ಕಾರ್ಯಗಳು ಮಾಡಲು ಇರುವುದಾದರೂ ನಿನ್ನ ಬಲದಿಂದ ಸ್ವಾಮಿ ನಾವು ಮಾಡಲಿಕ್ಕೆ ಕೃಪೆಯನ್ನು ಅನುಗ್ರಹಿಸ್ರಿ. ಎಲ್ಲ ಕಾರ್ಯಗಳಲ್ಲಿ ನಿಮ್ಮನ್ನು ಆತುಕೊಳ್ಳುವಂತೆ ನಿನ್ನ ಜನರಿಗೆ ನೀವು ಸುಕ್ಷೇಮ ಕೊಡೋ ದೇವರಪ್ಪ, ಬಲ ಕೊಡೋ ದೇವರಪ್ಪ. ನಮಗೆ ನಿಮ್ಮ ಸುಕ್ಷೇಮ, ನಿನ್ನ ಬಲ ದೇವರ ಸ್ತೋತ್ರ ಯಾವಾಗಲೂ ಆಳ್ವಿಕೆ ಮಾಡಲಿ. ನೂತನ ದಿನದಲ್ಲಿ ಕೂಡ ನಿನ್ನ ಮಕ್ಕಳ ಜೀವಿತದಲ್ಲಿ ನೂತನ ಕಾರ್ಯ ಮಾಡಿರಿ. ನೂತನ ಬಲ ಉಂಟಾಗಲಿ, ನೂತನ ಕೃಪೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಹೊಸ ದಿನದಲ್ಲಿ ಕೆಲವರ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿ ಸ್ವಾಮಿ. ನಿನ್ನ ಮಕ್ಕಳನ್ನು ಮಾನಿಸ್ರಿ, ಸನ್ಮಾನಿಸ್ರಿ, ನಡೆಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಹಾಗಿರೋದಾದರೆ ನಾವು ಸಹ ದೇವರನ್ನು ಆತುಕೊಳ್ಳೋಣ, ದೇವರನ್ನ ನಂಬೋಣ. ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಅತ್ಯದ್ಭುತಗಳನ್ನು ಮಾಡುವರು. ಈ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಅನೇಕರಿಗೆ ಶೇರ್ ಮಾಡಿರಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ನಾಳೆ ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತಾನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪೌಲ್ ಚಾಯ್. ಗಾಡ್ ಬ್ಲೆಸ್ ಯು ಆಲ್.